ನಮಸ್ಕಾರ ವೀಕ್ಷಕರೇ. ದಾನ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಹಬ್ಬಗಳ ವಿಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳ ಬಗ್ಗೆ ಹಲವಾರು ಹಬ್ಬಗಳು, ಆ ಹಬ್ಬಗಳಲ್ಲಿ ಆಡಿ ಕೃತ್ತಿಕೈ ಅಂತಕ್ಕಂಥದ್ದೊಂದು ಹಬ್ಬ ಅದು. ಆಗಸ್ಟ್ 9 2023 ಆಗಸ್ಟ್ 9 ಆಡಿ ಕೃತ್ತಿಕೈ ಅಂತಕ್ಕಂಥದ್ದನ್ನು ಆಚರಿಸಲಾಗುತ್ತದೆ. ಇದು ಸಾಧಾರಣವಾಗಿ ತಮಿಳುನಾಡಿನಲ್ಲಿ ತಮಿಳು ಮಾತನಾಡುವ ಸಮುದಾಯದಿಂದ ಆಚರಿಸಲ್ಪಡುವ ಪ್ರಮುಖ ಹಬ್ಬ ಅಂತ ಹೇಳ್ಬೋದು. ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯವಾದ ತಮಿಳುನಾಡಿನಲ್ಲಿ ಆಡಿ ಕೃತ್ತಿಕೈ, ಈ ತಮಿಳು ತಿಂಗಳದು ಕೃತ್ತಿಕೈ ಮಾಸ ಅಂತ, ಕೃತ್ತಿಕ ಮಾಸ ಅಂತ ಅದರಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ಈ ನಾರ್ಮಲ್ ಕ್ಯಾಲೆಂಡರ್, ಗ್ರಿಗೇರಿಯನ್ ಕ್ಯಾಲೆಂಡರ್ ಅಂತಾರಲ್ಲ, ಅದು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಇರುತ್ತದೆ. ಅದು ತಮಿಳು ಕ್ಯಾಲೆಂಡರ್ನಲ್ಲಿ ಆಡಿ ಮಾಸ ಅಂತಂದರೆ ಮಂಗಳಕರ ತಿಂಗಳು ಅಂತ ಪರಿಗಣಿಸಲಾಗುತ್ತದೆ. ಮತ್ತು ಈ ಸಮಯದಲ್ಲಿ ಆಡಿ ಕೃತ್ತಿಕೈ ಮಹತ್ವದ ಹಬ್ಬಗಳಲ್ಲಿ ಒಂದು. ಈ ಹಬ್ಬವನ್ನು ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಅಂತ ಕರೆಯಲ್ಪಡುವ ಮತ್ತು ಮುರುಗನ್ ದೇವರು ಅಂತ ಹೇಳ್ತಾರೆ, ಆ ಮುರುಗನ್ ದೇವರಿಗೆ ಸಮರ್ಪಿಸಲಾಗಿದೆ. ಅವರು ಶಿವ ಮತ್ತು ಪಾರ್ವತಿ ದೇವಿಯ ಮಗ ಮತ್ತು ಗಣೇಶನ ಸಹೋದರ. ಅದಕ್ಕೊಂದು ದೊಡ್ಡ ಕಥೆ ಇದೆ, ಅದಿರಲಿ. ಮುರುಗನ್ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಪೂಜಿಸಲ್ಪಡುವ ಒಂದು ದೇವರು, ಯುದ್ಧ ವಿಜಯ ಮತ್ತು ಬುದ್ಧಿವಂತಿಕೆಯ ಒಂದು ದೇವರು ಅಂತ ಪರಿಗಣಿಸಲಾಗಿದೆ. ತನ್ನ ಭಕ್ತರ ಮೇಲೆ ರಕ್ಷಣಾತ್ಮಕ ಮತ್ತು ಪರೋಪಕಾರಿ ಪ್ರಭಾವವನ್ನು ಹೊಂದಿದೆ ಅಂತ ಹೇಳಲಾದ ಮುರುಗನ್ ದೇವರನ್ನು ಗೌರವಿಸಲು ಮತ್ತು ಆಶೀರ್ವಾದ ಪಡೆಯಲು ಆಡಿ ಕೃತ್ತಿಕೈಯನ್ನು ಆಚರಿಸಲಾಗುತ್ತದೆ. ಆಡಿ ಕೃತ್ತಿಕೈ ಸಮಯದಲ್ಲಿ ಮುರುಗನ್ ದೇವರಿಗೆ ಸಮರ್ಪಿತವಾದ ದೇವಾಲಯಗಳಿಗೆ, ವಿಶೇಷವಾಗಿ ಪಳನಿ, ತಿರುಚೆಂದೂರ್ ಮತ್ತು ಸ್ವಾಮಿಮಲೈ ಮುಂತಾದ ಪ್ರಸಿದ್ಧ ಮುರುಗನ್ ದೇವಾಲಯಗಳಿಗೆ ಭಕ್ತರು ಭೇಟಿ ಕೊಡ್ತಾರೆ. ಅವರು ವಿಶೇಷ ಪೂಜೆಗಳನ್ನು, ಧಾರ್ಮಿಕ ಸಮಾರಂಭಗಳಿದೆಯಾ ಅಲ್ಲೆಲ್ಲ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಮತ್ತು ಆ ದೇವರಿಗೆ ಪ್ರಾರ್ಥನೆ, ಹಣ್ಣು ಹೂವು ಮತ್ತು ಇಂಥ ಇತರ ಸಾಂಪ್ರದಾಯಿಕ ವಸ್ತುಗಳನ್ನು ಅರ್ಪಣೆ ಮಾಡಿಸ್ತಾರೆ. ಇನ್ನು ಕಾವಡಿ ಅಟ್ಟಂ ಅಂತ, ಕಾವಡಿ ನೃತ್ಯ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾದ ಒಂದು ಅಂಶ. ಮುರುಗನ್ ದೇವರಿಗೆ ತಪಸ್ಸು ಮತ್ತು ಭಕ್ತಿಯ ಕ್ರಿಯೆಯಾಗಿ ಭಕ್ತರು ತಮ್ಮ ಭುಜದ ಮೇಲೆ ಅಲಂಕಾರಿಕ ಮರದ ಅಥವಾ ಲೋಹದ ಒಂದು ರಚನೆಯಾದ ಕಾವಡಿ ಅದನ್ನು ಒಯ್ತಾರೆ. ಕಾವಡಿಯನ್ನು ಹೂಗಳು ಮತ್ತು ನವಿಲುಗರಿಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ಆಗಾಗ್ಗೆ ಒಂದು ರೀತಿಯ ಲಯಬದ್ಧ ಸಂಗೀತ ಮತ್ತು ಕೀರ್ತನೆಗಳೊಂದಿಗೆ ಈ ಕಾವಡಿ ಹೊರತಾರೆ, ಕಾವಡಿಯನ್ನು ಹೊರುವುದು ಅಂತ ಹೇಳ್ತಾರೆ. ಭಕ್ತರು ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಕೈಗೊಳ್ಳುತ್ತಾರೆ. ಮೆರವಣಿಗೆಯ ಸಮಯದಲ್ಲಿ ಅವರು ಒಂಥರ ಟ್ರಾನ್ಸ್ ಸ್ಥಿತಿ ಅಂತ ನಾವು ಹೇಳ್ತೀವಲ್ಲ, ಒಂಥರ ಆ ರೀತಿಯಲ್ಲಿ ಆ ಥರದ ಸಮಾಧಿ ಸ್ಥಿತಿಯಲ್ಲಿ ನೃತ್ಯ ಮಾಡ್ತಾರೆ, ಸಮಾಧಿ ಅಥವಾ ಆ ಥರ ಸ್ಥಿತಿಯಲ್ಲಿ ನೃತ್ಯ ಮಾಡ್ತಾರೆ ಅಂತ ಹೇಳಬೇಕು. ಆಡಿ ಕೃತ್ತಿಕೈ ಅಪಾರ ಭಕ್ತಿ ಮತ್ತು ಉತ್ಸಾಹದ ಸಮಯ ಆಗಿದ್ದು ಮುರುಗನ್ ದೇವರ ಮಹಿಮೆಯನ್ನು ಆಚರಿಸಲು, ಕೊಂಡಾಡಲು ಭಕ್ತರು ಸೇರುತ್ತಾರೆ. ಈ ಹಬ್ಬ ತಮಿಳು ಸಮುದಾಯಕ್ಕೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಇದು ಜನರಲ್ಲಿ ಏಕತೆ ಮತ್ತು ಹಂಚಿಕೆಯ ಪರಂಪರೆಯನ್ನು ಬೆಳೆಸುತ್ತದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ಮಾಹಿತಿಯೊಂದಿಗೆ ಆಡಿ ಕೃತ್ತಿಕೈ ಹಬ್ಬದ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಗಳನ್ನು ಮುಗಿಸಿ. ನಮಸ್ಕಾರ ವೀಕ್ಷಕರೇ.